ವರನಟ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಹಾಗೂ ಸಿನಿ ರಸಿಕರ ಆರಾಧ್ಯ ದೈವ. ಕನ್ನಡಿಗರ ಮನಸ್ಸಿನಲ್ಲಿ ಬೆರೆತಿರುವ ಹೆಸರು. ಅದು ಕೇವಲ ಅವರ ಪಾತ್ರಗಳಿಗೆ ಸೀಮಿತವೇ? ಇಲ್ಲ, ಅವರ ವ್ಯಕ್ತಿತ್ವ ಹಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಯಾರಿಗೆ ತಿಳಿದಿಲ್ಲ ಹೇಳಿ? ಆದರೂ ಅವರ ಕೆಲವು ಸಾಧನೆಗಳು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಿರುವಂತಹದ್ದು. ಇವುಗಳಲ್ಲಿ ಮುಖ್ಯವಾದದ್ದನ್ನು ಇಲ್ಲಿ ವಿವರಿಸಿ ಹೇಳಲಾಗಿದೆ. 50 ವರ್ಷಗಳ ಕಾಲ ಚಿತ್ರರಂಗದಲ್ಲಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಬೇರೆ ಯಾವುದೇ ಭಾಷೆಗಳಲ್ಲಿ ನಟಿಸಲಿಲ್ಲ. ಒಂದೇ ಭಾಷೆಯಲ್ಲಿ ಯಶಸ್ವಿ 50 ವರ್ಷಗಳ ಕಾಲ ನಟನಾಗಿ ಸೂಪರ್ ಸ್ಟಾರ್ ಆಗಿ ನಟಿಸಿದ ಏಕೈಕ ನಟ ನಮ್ಮ ಅಣ್ಣವರು. ರಾಜ್ಕುಮಾರ್ ಅವರ ಹೆಸರು ಹೇಳುವಾಗ ಡಾಕ್ಟರ್ ಅಂತ ಸೇರಿಸುವುದನ್ನು ಒಂದು ಚಿಕ್ಕ ಮಗು ಅಥವಾ ಹಿರಿಯರು ಯಾರೂ ಮರೆಯುವುದಿಲ್ಲ. ನಟನಾ ಕ್ಷೇತ್ರಕ್ಕೆ ಡಾಕ್ಟರೇಟ್ ಪಡೆದ ಮೊದಲ ನಟ ನಮ್ಮ ಅಣ್ಣವರು. ಯುನೈಟೆಡ್ ಸ್ಟೇಟ್ಸ್ದಲ್ಲಿರುವ ಕೆಂಟುಕಿ ಸ್ಟೇಟ್ಸ್ ನೀಡುವ ಗೌರವಾನ್ವಿತ ಕೆಂಟುಕಿ ಕಲೋನಿಯಲ್ ಪ್ರಶಸ್ತಿ ಪಡೆದಿರುವ ಏಕೈಕ ನಟ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೊದಲ ಸಿನಿಮಾವೇ ಅತ್ಯುತ್ತಮ ಸಿನಿಮಾ ವಿಭಾಗದಲ್ಲಿ ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡಿತು. ದಾದಾ ಸಾಹೇಬ್ ಫಾಲ್ಕೆ ಪಡೆದ ಮೊದಲ ಕನ್ನಡ ನಟ. ಒಂದು ಮಾತು ಗಮನಿಸಿ, ಈಗ ವಿವಿಧ ವಿಭಾಗಗಳಲ್ಲಿ ಹಾಗೂ ಹಲವು ರೀತಿಯಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಡಲಾಗುತ್ತದೆ. ಆಗ ಅದು ಒಂದೇ ರೀತಿಯಲ್ಲಿ ತುಂಬಾ ಗೌರವಾನ್ವಿತವಾಗಿತ್ತು. ಭಾರತದ ಏಕೈಕ ಸೂಪರ್ ಸ್ಟಾರ್, ನಟನೆ ಹಾಗೂ ಗಾಯನ ಎರಡು ವಿಭಾಗಗಳಲ್ಲಿ ನ್ಯಾಷನಲ್ ಅವಾರ್ಡ್ ಪಡೆದಿರುವ ನಟ ನಮ್ಮ ಅಣ್ಣವರು. ಬರೀ ಭಾರತವಲ್ಲ, ವಿಶ್ವದಲ್ಲೇ 1 ವರ್ಷಕ್ಕೆ 14 ಸಿನಿಮಾಗಳಲ್ಲಿ ನಟಿಸಿದ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್. 1964 ಮತ್ತು 1968 ಎರಡು ವರ್ಷಗಳಲ್ಲಿ ಈ ಸಾಧನೆಗೈದಿದ್ದಾರೆ. 95%ರಷ್ಟು ಯಶಸ್ಸು ಹೊಂದಿರುವ ಏಕೈಕ ನಟ ನಮ್ಮ ಅಣ್ಣವರು. ಯಶಸ್ಸು ಎಂದರೆ ಅತಿ ಹೆಚ್ಚು ದಿನ ಚಿತ್ರಮಂದಿರದಲ್ಲಿದ್ದಿದ್ದು ಹಾಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎರಡೂ ಒಳಗೊಂಡಿದೆ. ಬಂಗಾರದ ಮನುಷ್ಯ ಸಿನಿಮಾ 2 ವರ್ಷ ಚಿತ್ರಮಂದಿರದಲ್ಲಿತ್ತು. ಈ ಸಿನಿಮಾದಿಂದ 1,000 ಜನರು ತಮ್ಮ ಜೀವನ ಬದಲಾಯಿಸಿಕೊಂಡಿರುವುದು ವಿಶೇಷ. ವಿಶ್ವಾದ್ಯಂತ 5,000ಕ್ಕೂ ಹೆಚ್ಚು ಅಭಿಮಾನಿ ಬಳಗಗಳನ್ನು ಹೊಂದಿರುವ ವಿಶ್ವದ ಏಕೈಕ ನಟ. ಈ ಎಲ್ಲವುಗಳು ಒಂದೆಡೆಯಾದರೆ ನಟಿಸಿದ ಯಾವ ಸಿನಿಮಾದಲ್ಲಿಯೂ ತೆರೆಯ ಮೇಲೆ ಯಾವುದೇ ರೀತಿಯ ಧೂಮಪಾನ ಮದ್ಯಪಾನ ಮಾಡದ ಹಾಗೂ ಅಸಭ್ಯವಾಗಿ ವರ್ತಿಸದ ಏಕೈಕ ನಾಯಕ ನಟ ನಮ್ಮ ಅಣ್ಣವರು. ಅವರ ನಟನೆ ಶ್ರೇಷ್ಠವಾದದ್ದು, ಅದನ್ನು ವಿಮರ್ಶಿಸುವ ಅರ್ಹತೆ ನಮಗಾರಿಗೂ ಇಲ್ಲ. ಅವರಿಂದ, ಅವರ ವ್ಯಕ್ತಿತ್ವದಿಂದ, ಅವರ ಸರಳತನದಿಂದ ಕಲಿಯುವುದು ಬಹಳಷ್ಟಿದೆ. ಅಣ್ಣವರು ನಟಿಸಿದ ಎಲ್ಲ ಸಿನಿಮಾಗಳು ಒಂದೊಂದು ಪಾಠ, ಎಲ್ಲವೂ ನನಗಿಷ್ಟ. ಅದರಲ್ಲೂ ಇಮ್ಮಡಿ ಪುಲಕೇಶಿ, ಮಯೂರ, ಭಕ್ತ ಕುಂಬಾರ ನನ್ನ ನೆಚ್ಚಿನ ಸಿನಿಮಾಗಳು. ನಿಮಗೆ ಯಾವ ಸಿನಿಮಾ ಅತಿ ಹೆಚ್ಚಾಗಿ ಕಾಡಿದೆ ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಎಲ್ಲ ಹೆಮ್ಮೆಯ ಕನ್ನಡಿಗರೊಂದಿಗೆ ಹಂಚಿಕೊಳ್ಳಿ. ಕನ್ನಡ ಫಿಲ್ಮೊಲಜಿಗೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ